ಹಾಯ್ ಎಲ್ಲರಿಗೂ, ಇವತ್ತು ನಾನು ವಿಲೇಜ್ ಡೆಕಾರ್ ಅನ್ನೋ ಒಂದು ವೆಬ್ಸೈಟಿಂದ ಒಂದು ರುಬ್ಬೋಕಲ್ನ ತರಿಸಿದ್ದೆ. ಅದರದ್ದು ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ಈ ರುಬ್ಬೋಕಲ್ಲು 12 ಇಂಚ್ ಅಗಲ ಇದೆ ಮತ್ತು 7 ಇಂಚ್ ಹೈಟ್ ಇದೆ. ಇದು ಪ್ಯಾಕೇಜಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ, ನೀವು ನೋಡ್ಬೋದು. ಇದರದ್ದು ಡಯಾಮೀಟರ್, ಔಟರ್ ಡಯಾಮೀಟರ್ ಬಂದು 30 ಸೆಂಟಿಮೀಟರ್ ಇದೆ, ಇನ್ನರ್ ಡಯಾಮೀಟರ್ ಬಂದು 25 ಸೆಂಟಿಮೀಟರ್ ಇದೆ. ಇದು ಕಪ್ ಕಲ್ಲಲ್ಲಿ ಮಾಡಿರೋವಂಥದ್ದು. ಅಪ್ರಾಕ್ಸಿಮೇಟ್ಲಿ 27 ಕೆಜಿ ಇದರದ್ದು ವೆಯ್ಟ್ ಇದೆ. ಇದು ಒಳಗಡೆ ಕೂಡ ಇದರದ್ದು 11 ಸೆಂಟಿಮೀಟರ್ ಅಷ್ಟು ಇದರದ್ದು ಡಯಾಮೀಟರ್ ಇದೆ. ಇದು ನೋಡ್ಬೋದು, ನೀವು ರುಬ್ಬೋದು ಕಲ್ಲೇನಿದೆ ಅದು ಬಂದು ಡಿಸೈನ್ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಹ್ಯಾಂಡಲ್ ಎಲ್ಲ ಇಲ್ಲ, ಸ್ಟೀಲ್ ಅಥವಾ ಮರದ್ದು ಹ್ಯಾಂಡಲ್ ಎಲ್ಲ ಇಲ್ಲ. ಸೊ ಇದು ಹಾಗೆ ಹ್ಯಾಂಡಲ್ ಇಲ್ಲ ಹಾಗೇ ಆರಾಮಾಗಿ ರುಬ್ಬೋದು. ಇದರಲ್ಲಿ ಅರ್ಧ ರಫ್ ಆಗಿ ಮಾಡಿದ್ದಾರೆ ಮತ್ತು ಅರ್ಧ ಸ್ಮೂತ್ ಆಗಿದೆ. ಸೊ ಈ ರಫ್ ಆಗಿರೋದ್ರಿಂದ ಜೊತೆಗೆ ಒಳಗಡೆ ಕೂಡ ರಫ್ಫಾಗಿ ಪ್ಯಾಚ್ ಕೊಟ್ಟಿದ್ದಾರೆ. ಸೊ ಈ ರಫ್ಫಾಗಿ ಕೆತ್ತನೆ ಮಾಡಿರೋದ್ರಿಂದ ನಿಮಗೆ ಈಸಿಯಾಗಿ ರುಬ್ಬೋದು. ಈ ರುಬ್ಬಿದೆಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡಾಗಿ ಬರುತ್ತೆ, ತುಂಬ ಕಮ್ಮಿ ಟೈಮ್ ತೊಗೊಳತ್ತೆ. ಇದ್ರದ್ದು ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಸ್ಟೋನ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಜೊತೆಗೆ ಇದ್ರ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ, ಕ್ಲೀನ್ ಮಾಡೋದೆಲ್ಲ ಈಸಿ ಇದೆ. ಇದು ಬಂದು ಕಪ್ ಕಲ್ಲಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಟೈಮ್ ನೀವು ಉಪಯೋಗಿಸ್ತೀರಾ ಅಂದರೆ ಚೆನ್ನಾಗಿ ನೀರು ಹಾಕಿ ತೊಳಿಬೇಕು ಅಂತ 2-3 ಸಲ. ತೊಳೆದ ನಂತರ ಅಕ್ಕಿ ನೆನೆ ಹಾಕಿಟ್ಟು ಅದಕ್ಕೆ ಚೆನ್ನಾಗಿ ರುಬ್ಬಬೇಕು. ಇದರಲ್ಲಿ ಮೇಯ್ನ್ ರೀಸನ್ ಬಂದು ಇದನ್ನು ಫಸ್ಟ್ ಟೈಮ್ ಉಪಯೋಗಿಸ್ಬೇಕು, ಹೇಗೆ ಪಳಗಿಸ್ಬೇಕು ಅಂತ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಕಲ್ಲಿಂದು ಡಸ್ಟ್ ಎಲ್ಲ ಇರುತ್ತೆ. ಸೊ ಆ ಡಸ್ಟ್ನ ನೀವು ತೆಗಿಬೇಕು, ಅದರಿಂದ ನೀವು ಚೆನ್ನಾಗಿ ತೊಳೆದು ರುಬ್ಬಿ ನಂತರ ಅದು ಕೂಡ ಸಣ್ಣ ಸಣ್ಣ ರಫ್ ಏರಿಯಾದಲ್ಲೂ ಕೂಡ ಸಣ್ಣ ಸಣ್ಣದು ಧೂಳೆಲ್ಲ ಇರುತ್ತೆ, ಅದನ್ನೆಲ್ಲ ಒಂದು ಬ್ರಷ್ ಹಾಕಿ ಚೆನ್ನಾಗಿ ತೊಳೆದು ಇನ್ನೂ 2-3 ಸಲ ತೊಳೆದಾದಮೇಲೆ ಇದನ್ನು ನೀವು ಅಡುಗೆ ಮಾಡಲಿಕ್ಕೆಲ್ಲ ಉಪಯೋಗಿಸ್ಕೋಬೋದು. ಇದರಲ್ಲಿ ಏನು ರುಬ್ತೀರಾ ಅದನ್ನು ಸೆಕೆಂಡ್ ಟೈಮಿಂದಲೇ ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು. ಇದರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಚಟ್ನಿ ಎಲ್ಲ ಒಂದು 10-15 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. 3-4 ಜನಕ್ಕೆ ಮಾಡ್ತೀರಾ ಅಂದರೆ ಇಡ್ಲಿ ಮತ್ತು ದೋಸೆಗೆ ಕೂಡ ಇದರಲ್ಲಿ ನೀವು ರುಬ್ಕೋಬೋದು. ಒಂದು 3-4 ಜನ ಇದ್ದೀರಾ ಅಂತ ಅಂದರೆ ಇದ್ರ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ನೀವು ಮಿಕ್ಸಿಯಲ್ಲಿ ಚಟ್ನಿ ರುಬ್ಬೋದಕ್ಕೂ ಈ ರುಬ್ಬೋಕಲ್ಲಲ್ಲಿ ರುಬ್ಬಿದ ಚಟ್ನಿಗೂ ತುಂಬಾ ವ್ಯತ್ಯಾಸ ಇದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನು ನಾನು ವೆಬ್ಸೈಟಿಂದ ಡೈರೆಕ್ಟಾಗಿ ವಿಲೇಜ್ ಡೆಕಾರ್ ಅನ್ನೋ ಒಂದು ವೆಬ್ಸೈಟಿಂದ ತೊಗೊಂಡಂಥದ್ದು. ಇದೇ ಬ್ರ್ಯಾಂಡ್ದು ನಿಮಗೆ ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ಪ್ರೈಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಜೊತೆಗೆ ಈ ವೆಬ್ಸೈಟಿಂದ ತೊಗೊಳೋದ್ರಿಂದ ಸ್ವಲ್ಪ ಡಿಸ್ಕೌಂಟ್ ಕೂಡ, ಆ ಟೈಮಲ್ಲಿ ಏನು ಡಿಸ್ಕೌಂಟ್ ಇರುತ್ತೆ ಅದು ಸಿಗುತ್ತೆ. ನಾನು ಇದನ್ನು 10% ಡಿಸ್ಕೌಂಟ್ ಸಿಕ್ತು. ನನಗೆ ಇದು 12 ಇಂಚ್ ಇರೋವಂಥದ್ದು 3,300 ರೂಪಾಯಿ ಕೊಟ್ಟಿದ್ದು. ಇದು ಲೋಕಲಲ್ಲಿ ಕೂಡ ನೀವು ಹುಡುಕಿ ತೊಗೋಬೋದು. ಸ್ಟೋನ್ದು ಕ್ವಾಲಿಟಿ ನೋಡಿ ತೊಗೊಳ್ಳಿ, ಕಪ್ ಕಲ್ಲೊಂದು. ಜೊತೆಗೆ ಇದು ಅಷ್ಟೇ ಬೀಳುತ್ತೆ, ಲೋಕಲಲ್ಲಿ ತೊಗೊಂಡ್ರು ಅಷ್ಟೇ ಬೀಳುತ್ತೆ. ನನಗೆ 2,800 ರುಪೀಸ್ ಏನೋ ಹೇಳಿದ್ರು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.